हलो वीक्षकर वेलकम बैक टू माय यूट्यूब चैनल नानिवत्तु निमगे हेल्तिनी निम्म गाड़िया माइलेज ना इंप्रूव माड्लिक्के नीवु याव तर निम्म बाइक ना मेंटेन माड़बहुदु अन्नोदु नानु निमगे केल टिप्स कोड्तीनि आ टिप्स ना नीवु फॉलो माडोद्रिंद निम्म गाड़िया माइलेज कनिष्ट ओंदु 2 किलोमीटर इंद 5 किलोमीटर वर्गू निम्म माइलेज ना जास्ति माड्कोळ्ळो चांसेस तुंबाने इदे अदरल्लि मोदलनेदु बंद्बिट्टु स्लो एक्सेलरेशन ಈ ಸ್ಲೋ ಆಕ್ಸೆಲರೇಷನ್ ಏನು ಅಂತಂದ್ರೆ ನೋಡಿ ಗಾಡಿ ಇಂಜಿನ್ ಸ್ಟಾರ್ಟ್ ಆಗ್ತಿದ್ದಂಗೇನೆ ಜಾಸ್ತಿ ಆಕ್ಸೆಲರೇಟ್ ಕೊಟ್ಬಿಡೋದು ಈ ತರ ಮಾಡಿದ್ರೆ ಪವರ್ ಏನು ನಿಮಗೆ ಜಾಸ್ತಿ ಪವರ್ ಔಟ್ಪುಟ್ ಬರುತ್ತೆ ಅಂತ ನೀವು ಅನ್ಕೊಂಡಿರಬಹುದು ಆದ್ರೆ ಅದು ತಪ್ಪು ನಿಮ್ಮ ಫ್ಯೂಲ್ ಕನ್ಸಂಪ್ಷನ್ ಅನ್ನೋದು ಏನಿದೆ ಅದು ಜಾಸ್ತಿ ಆಗುತ್ತೆ ಫ್ಯೂಲ್ ಕನ್ಸಂಪ್ಷನ್ ಅಂದ್ರೆ ಪೆಟ್ರೋಲ್ ಜಾಸ್ತಿ ಹೋಗುತ್ತೆ ಸೋ ಅದರಿಂದಾಗಿ ನಿಮ್ಮ ಮೈಲೇಜ್ ಕಡಿಮೆ ಆಗೋ ಚಾನ್ಸಸ್ ಇದೆ ಆಕ್ಸೆಲರೇಟರ್ ಕೂಡನು ಯಾವತ್ತಿಗೂ ಸ್ಮೂತ್ ಆಗಿ ಒಂದು ಲೆವೆಲ್ ಆಗಿ ಹೋಗಬೇಕು ಈಗ ಏನಾಗುತ್ತೆ ನೀವು ಸಡನ್ಲಿ ಈ ತರ ಹೈ ರೈಸ್ ಮಾಡ್ಬಿಡೋದ್ರಿಂದ ನಿಮ್ಮ ಫ್ಯೂಲ್ ಅನ್ನೋದು ಜಾಸ್ತಿ ಕನ್ಸಂಪ್ಷನ್ ಆಗುತ್ತೆ ಸೋ ಅದರಿಂದ ನಿಮ್ಮ ಫ್ಯೂಲ್ ಕನ್ಸಂಪ್ಷನ್ ಒಂದೇ ಅಲ್ಲ ನಿಮ್ಮ ಇಂಜಿನ್ ಗೂ ಕೂಡನು ಓವರ್ಲೋಡ್ ಆಗೋ ಚಾನ್ಸಸ್ ಇರುತ್ತೆ ಮತ್ತೆ ನಿಮ್ಮ ಫ್ಯೂಲ್ ಇಂಜೆಕ್ಷನ್ ಸಿಸ್ಟಮ್ ಕೂಡನು ಓವರ್ಲೋಡ್ ಆಗೋ ಚಾನ್ಸಸ್ ಇರುತ್ತೆ ಆಕ್ಸಿಲರೇಟರ್ ಯಾವಾಗಲೂ ಕೂಡ ನೀವು ಇಲ್ಲಿಂದ ಸ್ಟಾರ್ಟ್ ಮಾಡಿ ಇಲ್ಲಿ ಸ್ಟಾರ್ಟ್ ಮಾಡಿದ್ರೆ ನಿಧಾನಕ್ಕೆ ಹಿಂಗೆ ಟೈಮ್ ಪ್ರಕಾರ ಹಿಂಗೆ ಬೆಳೀತಾ ಹೋಗ್ಬೇಕು ಬಿಟ್ರೆ ಹಿಂಗೆ ಸಡನ್ ಆಗಿ ಒಂದೇ ಏಟ್ಗೆ ನೀವು ಆಕ್ಸಿಲರೇಟರ್ ಕೊಟ್ಬಿಟ್ರೆ ಈ ತರ ಪ್ರಾಬ್ಲಮ್ಸ್ ಬರುತ್ತೆ ಸೊ ಅದರಿಂದಾಗಿ ಮೈಲೇಜ್ ಡೌನ್ ಆಗುತ್ತೆ ಮತ್ತೆ ಸೆಕೆಂಡ್ ಬಂದ್ಬಿಟ್ಟು ಜಾಸ್ತಿ ಬ್ರೇಕ್ ಯೂಸ್ ಮಾಡ್ತಾ ಇರ್ತಾರೆ ಕೆಲವರು ಆ ಬ್ರೇಕ್ ಯೂಸ್ ಮಾಡೋದನ್ನ ತುಂಬಾ ಆದಷ್ಟು ಕಡಿಮೆ ಮಾಡ್ಕೋಬೇಕು ಇಂಜಿನ್ ಬ್ರೇಕ್ ಅನ್ನು ಬಳಸ್ಕೋಬೇಕು ನೀವು ಇಂಜಿನ್ ಬ್ರೇಕಿಂಗ್ ಅನ್ನೋದು ಎಲ್ಲಾ ಒಂದು ಗಾಡಿಗಳಲ್ಲೂ ಕೂಡ ಇಂಜಿನ್ ಬ್ರೇಕಿಂಗ್ ಅನ್ನೋದು ಒಂದು ಸಿಸ್ಟಮ್ ಇರುತ್ತೆ ಆ ಇಂಜಿನ್ ಬ್ರೇಕಿಂಗ್ ನಿಮ್ಗೆ ಹೆಂಗ್ ಗೊತ್ತಾಗುತ್ತೆ ಅಂತಂದ್ರೆ ನೋಡಿ ನೀವು ನಾರ್ಮಲ್ ಆಗಿ ಒಂದು ರೋಡ್ ಅಲ್ಲಿ ಹೋಗ್ತಾ ಇರ್ತೀರಾ ಒಂದು 60 ಸ್ಪೀಡ್ ವರೆಗೂ ಆಕ್ಸಿಲರೇಟ್ ಮಾಡ್ತಾ ಹೋಗ್ತಾ ಇರ್ತೀರಾ ನೀವು ಸಡನ್ ಆಗಿ ಆಕ್ಸಿಲರೇಟರ್ ಬಿಟ್ಬಿಟ್ರೆ ಆ ಗಾಡಿ ಸಡನ್ಲಿ ಸ್ಲೋ ಆಗ್ಬಿಡುತ್ತೆ 60 ಇರೋದು ಹಂಗೆ 50 40 30 ಅಂತ ಕಡಿಮೆ ಆಗ್ತಾ ಬಂದ್ಬಿಡುತ್ತೆ ಬ್ರೇಕ್ ಹಿಡಿದೇನೆ ಕಡಿಮೆ ಆಗ್ತಾ ಬಂದ್ಬಿಡುತ್ತೆ ಅದೇ ಇಂಜಿನ್ ಬ್ರೇಕಿಂಗ್ ಅಂತಾರೆ ಅದನ್ನ ಇದು ಸ್ಕೂಟಿಯಲ್ಲಿ ಆಗಿರಬಹುದು ಬೈಕ್ ಅಲ್ಲಿ ಆಗಿರಬಹುದು ಎರಡರಲ್ಲೂ ಕೂಡ ಇಂಜಿನ್ ಬ್ರೇಕಿಂಗ್ ಇರುತ್ತೆ ಆದ್ರೆ ನೀವು ಬೈಕ್ ಅಲ್ಲಿ ನಿಮ್ಗೆ ಒಳ್ಳೆ ಎಕ್ಸ್ಪೀರಿಯನ್ಸ್ ನಿಮ್ಗೆ ಗೊತ್ತಾಗುತ್ತೆ ಇಂಜಿನ್ ಬ್ರೇಕಿಂಗ್ ಅನ್ನೋದು ಸ್ಕೂಟಿಲಿ ಅಷ್ಟು ಗೊತ್ತಾಗಲ್ಲ ಸ್ವಲ್ಪ ಕಡಿಮೆ ಇರುತ್ತೆ ಇಂಜಿನ್ ಬ್ರೇಕಿಂಗ್ ಅನ್ನೋದು ಸ್ಕೂಟಿಲಿ ಸ್ವಲ್ಪ ಕಡಿಮೆ ಇರುತ್ತೆ ಬಟ್ ಬೈಕ್ ಅಲ್ಲಿ ಜಾಸ್ತಿ ಇರುತ್ತೆ ಅದು ಹೇಗೆ ಅಂತಂದ್ರೆ ನೋಡಿ ನೀವು 60 ಸ್ಪೀಡ್ ಅಲ್ಲಿ ಹಿಂಗೆ ಹೋಗ್ತಾ ಇದ್ರಿ ಅನ್ಕೊಳ್ಳಿ ನೀವು ಸಡನ್ಲಿ ಆಕ್ಸಿಲರೇಟರ್ ಬಿಟ್ಬಿಟ್ರೆ ಗಾಡಿ ನಿಧಾನ ಸ್ಲೋ ಆಗ್ತಾ ಹೋಗುತ್ತೆ ಅದೇ ನೀವು ಕ್ಲಚ್ ಹಿಡ್ಕೊಳ್ಳಿ ಮತ್ತೆ ಅವಾಗ ಇನ್ನೂ ಸ್ಪೀಡ್ ಆಗಿ ಹೋಗ್ಬಿಡುತ್ತೆ ಗಾಡಿ ಅದು ಫ್ರೀ ಏನಂತಾರೆ ಫ್ರೀ ವೆಲಾಸಿಟಿ ಅಂತಾರೆ ಅದು ಸುಮ್ಮನೆ ಹೋಗ್ತಾ ಇರುತ್ತೆ ಅದೇ ನೀವು ಕ್ಲಚ್ ಬಿಟ್ರೆ ಸಡನ್ಲಿ ಸ್ಲೋ ಆಗ್ಬಿಡೋದು ಈ ತರ ಆಗುತ್ತೆ ಇದನ್ನ ಇಂಜಿನ್ ಬ್ರೇಕಿಂಗ್ ಅಂತಾರೆ ಇಂಜಿನ್ ಬ್ರೇಕಿಂಗ್ ಬಗ್ಗೆ ನಿಮ್ಗೆ ಕ್ಲಿಯರ್ ಆಗಿ ಅರ್ಥ ಆಗ್ಲಿಕ್ಕೆ ನಾನು ಸಪರೇಟ್ ಇನ್ನೊಂದು ವಿಡಿಯೋ ಮಾಡ್ತೀನಿ ಬಟ್ ಆದಷ್ಟು ಬ್ರೇಕ್ ಯೂಸ್ ಮಾಡೋದು ಕಡಿಮೆ ಮಾಡಬೇಕು ಅದು ಹೇಗೆ ಅಂತ ಹೇಳ್ತೀನಿ ನೋಡಿ ನೋಡಿ ಇದು ರೋಡ್ ಅನ್ಕೊಳ್ಳಿ ಈ ಪಾಯಿಂಟ್ ಎ ಇದು ಪಾಯಿಂಟ್ ಬಿ ಪಾಯಿಂಟ್ ಎ ಇಂದ ಪಾಯಿಂಟ್ ಬಿ ಗೆ ನಿಮ್ಮ ಗಾಡಿ ತಂದು ನಿಲ್ಲಿಸ್ಬೇಕಂದ್ರೆ ಇದು ನೋಡಿ ಇದು ಪಾಯಿಂಟ್ ಓಕೆ ಇದು ಮಿಡಿಲ್ ಪಾಯಿಂಟ್ ಎ ಟು ಪಾಯಿಂಟ್ ಬಿ ಗೆ ಮಿಡಿಲ್ ಇದು 50% ದೂರ ನೀವು ಇಲ್ಲಿಂದ ಆಕ್ಸಿಲರೇಟರ್ ರೈಸ್ ಮಾಡ್ತಾ ಹೋದ್ರೆ ಗಾಡಿ ಒಂದು ಸ್ಪೀಡ್ ಹಿಡ್ಕೊಳ್ಳುತ್ತೆ ಅಂದ್ರೆ ಒಂದು ಸ್ಪೀಡ್ ರೀಚ್ ಆಗುತ್ತೆ ಗಾಡಿ ಒಂದು 50 40 ಎಷ್ಟೋ ಅಷ್ಟು ಸ್ಪೀಡ್ ರೀಚ್ ಆಗುತ್ತೆ ನೀವು ಇಲ್ಲಿಗೆ ಬಂದ ತಕ್ಷಣ ಆಕ್ಸಿಲರೇಟರ್ ಬಿಟ್ಟು ಬಿಡ್ಬೇಕು ಗಾಡಿ ತಾನಾಗೇ ನಿಧಾನಕ್ಕೆ ಹೋಗಿ ಇಲ್ಲಿಗೆ ಬರೋಷ್ಟರೊಳಗೆ ಸ್ಲೋ ಆಗಿರುತ್ತೆ ಒಂದು 20 ಕಿಲೋಮೀಟರ್ ಸ್ಪೀಡಲ್ಲಿ ಸ್ಲೋ ಆಗಿರುತ್ತೆ ಸೊ ನೀವು ಅಲ್ಲಿ ಬ್ರೇಕ್ ಅಪ್ಲೈ ಮಾಡ್ಬೋದು ಆದರೆ ಕೆಲವರು ಏನು ಮಾಡ್ತಾರೆ ನೀವು ಇಲ್ಲಿಂದ ಆಕ್ಸಿಲರೇಟರ್ ಕೊಡ್ತಾ ಹೋಗಿ ಇಲ್ಲಿವರೆಗೂ ಆಕ್ಸಿಲರೇಟರ್ ಕೊಡ್ತಾ ಹೋಗಿ ಇಲ್ಲಿಗೆ ಬರೋ ತಕ್ಷಣ ಇಲ್ಲಿ ಬಂದ ತಕ್ಷಣ ಬ್ರೇಕ್ ಹಾಕ್ಬಿಡ್ತಾರೆ ಸೊ ಅವಾಗ ಏನಾಗುತ್ತೆ ಅಂತಂದರೆ ನೀವು ಇಲ್ಲಿಂದ ಇಲ್ಲಿವರೆಗೂ ಕೊಟ್ಟಿರೋ ಆಕ್ಸಿಲರೇಷನ್ ಸಾಕು ಇಲ್ಲಿಗೆ ಹೋಗೋದಕ್ಕೆ ಬಟ್ ಕೆಲವರು ಏನು ಮಾಡ್ತಾರೆ ಇಲ್ಲಿಂದ ಇಲ್ಲಿವರೆಗೂ ಆಕ್ಸಿಲರೇಷನ್ ಕೊಡ್ತಾರೆ ಸೊ ಇಷ್ಟು ಆಕ್ಸಿಲರೇಷನ್ನು ವೇಸ್ಟ್ ಆಗುತ್ತೆ ಗಾಡೀಲಿ ಆಕ್ಸಿಲರೇಷನ್ ಅಂದರೆ ಪವರ್ ಕನ್ಸಂಪ್ಷನ್ನು ಪವರ್ ಕನ್ಸಂಪ್ಷನ್ ಅಂತಂದರೆ ಫ್ಯೂಲು ಪೆಟ್ರೋಲ್ ಜಾಸ್ತಿ ಹೋಗುತ್ತೆ ಸೊ ಅದರಿಂದಾಗಿ ಕೂಡ ನಿಮ್ಮ ಮೈಲೇಜ್ ಕಡಿಮೆ ಆಗೋ ಚಾನ್ಸಸ್ ಇರುತ್ತೆ ಸೊ ನೀವು ಬ್ರೇಕಿಂಗು ಆಕ್ಸಿಲರೇಷನ್ ಈ ಎರಡೂ ಕೂಡ ನೀವು ಗಮನದಲ್ಲಿ ಇಟ್ಕೋಬೇಕು ಆಕ್ಸಿಲರೇಷನ್ನು ಬ್ರೇಕಿಂಗು ಯೂಸ್ ಮಾಡೋದು ಆದಷ್ಟು ಕಡಿಮೆ ಮಾಡಿ ಸೊ ಅವಾಗ ನಿಮಗೆ ಮೈಲೇಜ್ ಅನ್ನೋದು ಬೆಳೆಯೋ ಚಾನ್ಸಸ್ ಇರುತ್ತೆ ಮತ್ತೆ ಇನ್ನೊಂದು ಸ್ಪೀಡ್ ಬಂದ್ಬಿಟ್ಟು ಒಂದು ಕಾನ್ಸ್ಟೆಂಟ್ ಸ್ಪೀಡ್ ಮೈಂಟೈನ್ ಮಾಡಬೇಕು ನೀವು ಈಗ ಕೆಲವ್ರು ಏನು ಮಾಡ್ತಾರೆ ಅಂತಂದರೆ ಇದು ಈ ಥರ ರೋಡ್ ಇದೆ ಅಂದ್ಕೊಳ್ಳಿ ಇಲ್ಲಿಂದ ಸ್ಪೀಡಾಗಿ ಹೋಗೋದು ಮತ್ತೆ ಸ್ಲೋ ಮಾಡ್ಕೊಂಡು ಇಲ್ಲಿಂದ ಸ್ಲೋ ಹೋಗೋದು ಮತ್ತೆ ಸ್ಪೀಡ್ ಹೋಗೋದು ಈ ಥರ ಮಾಡ್ತಿರ್ತಾರೆ ಈ ಥರ ಹೋಗ್ಬಾರ್ದು ಒಂದು ಕಾನ್ಸ್ಟೆಂಟ್ ಸ್ಪೀಡ್ ಒಂದು 30 ಸ್ಪೀಡ್ ಅಂತಂದರೆ 30 ಸ್ಪೀಡಲ್ಲಿ ಹೋಗ್ತಾನೇ ಇರಬೇಕು ನಿಮಗೆ ರೋಡ್ ನೋಡಿದ್ರೆ ಗೊತ್ತಾಗ್ಬಿಡುತ್ತೆ ಎಷ್ಟು ಸ್ಪೀಡಲ್ಲಿ ನಾವು ಹೋಗ್ಬೋದು ಅನ್ನೋದು
ಸೊ ನೀವು ಆ ಥರ ಒಂದು ಕಾನ್ಸ್ಟೆಂಟ್ ಸ್ಪೀಡ್ ಮೇಂಟೈನ್ ಮಾಡಬೇಕು. ಮತ್ತು ಪ್ರತಿಯೊಂದು ಗಾಡಿಗೂ ಎಕಾನಮಿ ಸ್ಪೀಡ್ ಲಿಮಿಟ್ ಅಂತ ಒಂದಿರುತ್ತೆ. ಆ ಸ್ಪೀಡ್ ಲಿಮಿಟಲ್ಲಿ ನೀವು ಹೋದರೆ ದ ಬೆಸ್ಟ್ ಮೈಲೇಜ್ ಅನ್ನೋದು ಸಿಗುತ್ತೆ. ಎಕಾನಮಿ ಸ್ಪೀಡ್ ಲಿಮಿಟು ನಾರ್ಮಲ್ಲಿ ಒಂದು 40-60 ಮಧ್ಯದಲ್ಲಿ ಇರುತ್ತೆ ಎಕಾನಮಿದು. ಮತ್ತು ಸ್ಕೂಟಿಗಳಲ್ಲಾದರೆ ಇನ್ನೂ ಕಡಿಮೆ, ಅಂದರೆ 30-60 ಈ ಥರ ಇರುತ್ತೆ. ನೀವು ಎಕಾನಮಿಯಲ್ಲಿ ಹೋದರೆ ಒಳ್ಳೆ ಮೈಲೇಜ್ ಸಿಗುತ್ತೆ ಗಾಡೀಲಿ. ಸೊ ಇದೊಂದು ಪಾಯಿಂಟ್ ಆಯ್ತಲ್ಲ. ಇನ್ನು ನೆಕ್ಸ್ಟ್ ಪಾಯಿಂಟ್ ನೋಡಿಕೊಂಡ್ರೆ ಗೇರ್ ರೇಷಿಯೋ. ಇದು ಓನ್ಲಿ ನಿಮ್ಮ ಬೈಕ್ಗಳಿಗೆ, ಗೇರ್ ಇರುವಂತಹ ಬೈಕ್ಗಳಿಗೆ ಮಾತ್ರ ಅನ್ವಯವಾಗುತ್ತೆ. ಈ ಗೇರ್ ರೇಷಿಯೋ ಅನ್ನೋದು ನೀವು ತಿಳ್ಕೋಬೇಕಾಗುತ್ತೆ. ಯಾವ ಸ್ಪೀಡಿಗೆ ಯಾವ ಗೇರ್ ಹಾಕಿದ್ರೆ ನಿಮ್ಮ ಗಾಡಿಯ ಬೆಸ್ಟ್ ಪರ್ಫಾರ್ಮೆನ್ಸ್ ಸಿಗುತ್ತೆ ಅನ್ನೋದು ನೀವು ತಿಳ್ಕೋಬೇಕು. ಅದ್ರ ಬಗ್ಗೆ ನಾನೊಂದು ಸಪ್ರೇಟ್ ವಿಡಿಯೋನೇ ಮಾಡ್ತೀನಿ ಗೇರ್ ರೇಷಿಯೋ ಬಗ್ಗೆ. ಈಗ ಸದ್ಯಕ್ಕೆ ನಾನೊಂದು ನಾರ್ಮಲ್ ಆಗಿ ಒಂದು ಹೇಳ್ತೀನಿ. ಗೇರ್ ರೇಷಿಯೋ ಅಂತಂದರೆ ಏನಿಲ್ಲ, ನಿಮ್ಮ ಇಂಜಿನ್ನಿಂದ ಪವರು ಬ್ಯಾಕ್ ವೀಲ್ಗೆ ಬರಬೇಕಂದ್ರೆ ಮಧ್ಯದಲ್ಲಿ ಒಂದು ಗೇರ್ ಬಾಕ್ಸ್ ಇರುತ್ತೆ. ಇಂಜಿನ್ ಒಂದು ಕಾನ್ಸ್ಟೆಂಟ್ ಸ್ಪೀಡ್ ಮಾತ್ರ ಕೊಡುತ್ತೆ, ಟಾರ್ಕ್ ಕೂಡ ಒಂದು ಕಾನ್ಸ್ಟೆಂಟ್ ಟಾರ್ಕ್ ಇರುತ್ತೆ. ಆದರೆ ನಿಮ್ಮ ಬ್ಯಾಕ್ ವೀಲ್ಗೆ ಜಾಸ್ತಿ ಟಾರ್ಕ್ ಬೇಕಾಗುತ್ತೆ ಸಮ್ಟೈಮ್ಸು, ಮತ್ತು ಸಮ್ಟೈಮ್ಸ್ ಜಾಸ್ತಿ ಸ್ಪೀಡ್ ಬೇಕಾಗುತ್ತೆ. ಈ ಸ್ಪೀಡು ಟಾರ್ಕು ಒಟ್ಟಿಗೆ ಇರಲ್ಲ, ಟಾರ್ಕ್ ಇದ್ದರೆ ಸ್ಪೀಡ್ ಎಲ್ಲ ಇರಲ್ಲ, ಸ್ಪೀಡ್ ಇದ್ದರೆ ಟಾರ್ಕ್ ಇರಲ್ಲ. ಸೊ ಹಾಗಾಗಿ ನೀವು ಈ ಗೇರ್ ರೇಷಿಯೋ ಅನ್ನೋದ್ರ ಬಗ್ಗೆ ಸ್ವಲ್ಪ ಗಮನ ಕೊಡಬೇಕು. ಯಾವ ಸ್ಪೀಡಲ್ಲಿ ಯಾವ ಗೇರ್ ಹಾಕಿದ್ರೆ ನಿಮಗೆ ಕಂಫರ್ಟ್ ಅನಿಸುತ್ತೆ, ಗಾಡಿ ಗಾಡಿ ಜಾಸ್ತಿ ಸೌಂಡ್ ಮಾಡಬಾರ್ದು, ಸ್ಮೂತಾಗಿ ಹೋಗಬೇಕು, ಈ ಥರ ಯಾವ ಗೇರಲ್ಲಿ ನೀವು ಯಾವ ಸ್ಪೀಡಲ್ಲಿ ಯಾವ ಗೇರ್ ಹಾಕಿದ್ರೆ ನಿಮ್ಮ ಗಾಡಿ ಬೆಸ್ಟ್ ಪರ್ಫಾರ್ಮೆನ್ಸ್ ಇದೆ ಅಂತ ನಿಮಗೆ ಗೊತ್ತಾಗುತ್ತೆ. ಅದರ ಪ್ರಕಾರ ನೀವು ಗೇರ್ಗಳನ್ನು ಚೇಂಜ್ ಮಾಡ್ಕೋಬೇಕಾಗುತ್ತೆ. ಇನ್ನು ಸೆಕೆಂಡ್ ಬಂದ್ಬಿಟ್ಟು ಐಡ್ಲಿಂಗ್. ಐಡ್ಲಿಂಗ್ ಅಂತಂದರೆ ಗಾಡಿ ಇಂಜಿನ್ ಸ್ಟಾರ್ಟ್ ಮಾಡಿ ಸುಮ್ಮನೆ ನಿಲ್ಲಿಸಿದಾಗ ಸೌಂಡ್ ಬರ್ತಿರುತ್ತಲ್ವ ಗಾಡಿ, ಅಂದರೆ ಇಂಜಿನ್ ಸ್ಪೀಡು ಆರ್ ಪಿ ಎಮ್ ಬಂದ್ಬಿಟ್ಟು ನಾರ್ಮಲಿ ಒಂದು 1000-1200 ಮಧ್ಯದಲ್ಲಿ ಇಟ್ಕೊಂಡಿರ್ತಾರೆ, ಅದು ಓಕೆ. ಆರ್ ಪಿ ಎಮ್ಮು ಒಂದೊಂದು ಗಾಡಿಗೆ ಒಂದೊಂದು ಅವರು ಮ್ಯಾನುಫ್ಯಾಕ್ಚರರು ಡಿಸೈಡ್ ಮಾಡಿದಂಥ ಆರ್ ಪಿ ಎಮ್ಮು ಸೆಟ್ ಮಾಡಿರ್ತಾರೆ. ಇನ್ನು ಫ್ಯೂಲ್ ಇಂಜೆಕ್ಷನ್ ಗಾಡಿಗಳಿಗೆ ಬಂದರೆ ಅದಕ್ಕೊಂದು ಕಾನ್ಸ್ಟೆಂಟ್ ಆರ್ ಪಿ ಎಮ್ ಅನ್ನೋದು ಇರುತ್ತೆ. ಸೊ ಅದು ಓಕೆ. ಆದರೆ ನೀವು ಸಿಗ್ನಲಲ್ಲಿ ನಿಲ್ಲಿಸಿದಾಗ, ಸಿಗ್ನಲ್ಲು ಅಥವಾ ಟ್ರಾಫಿಕ್ಕಲ್ಲಿ ನಿಲ್ಲಿಸಿದಾಗ ನಿಮ್ಮ ಗಾಡಿ 1 ಮಿನಿಟ್ಗಿಂತ ಜಾಸ್ತಿ ನಿಲ್ಲಿಸಿರಬೇಕು ಅನ್ನೋ ಟೈಮಲ್ಲಿ ನಿಮ್ಮ ಇಂಜಿನ್ನು ಆಫ್ ಮಾಡೋದು ಒಳ್ಳೆಯದು. ಯಾಕೆ ಅಂತಂದರೆ ನೋಡಿ, ಇಂಜಿನ್ 1 ಮಿನಿಟ್ ಇಂಜಿನ್ ಐಡ್ಲಲ್ಲಿ ರನ್ ಆದರೂ ಕೂಡ ನಿಮಗೆ ಪೆಟ್ರೋಲ್ ಅನ್ನೋದು ಕನ್ಸಂಪ್ಷನ್ ಇರುತ್ತೆ. ಅದೇ ನೀವು 1 ಮಿನಿಟ್ಗಿಂತ ಜಾಸ್ತಿ ನಿಂತ್ಕೋಬೇಕು ಅನ್ನೋ ಟೈಮಲ್ಲಿ ಇಂಜಿನ್ ಆಫ್ ಮಾಡ್ಕೊಳ್ಳೋದು ಒಳ್ಳೆಯದು. 1 ಮಿನಿಟ್ಗಿಂತ ಒಳಗಡೆನೆ ಈಗ ನೋಡಿ ಒಂದು 30 ಸೆಕೆಂಡ್ಸ್ ನಿಂತ್ಕೊಳ್ಳೋದು, ಇಂಥ ಟೈಮಲ್ಲಿ ಇಂಜಿನ್ ಆಫ್ ಮಾಡುವ ಅವಶ್ಯಕತೆ ಇಲ್ಲ. ಬಟ್ ಕೆಲವರು ಹೇಳ್ತಾರೆ ಇಂಜಿನ್ ಪದೇ ಪದೇ ಆಫ್ ಮಾಡೋದು ಆನ್ ಮಾಡೋದು ಮಾಡಿದ್ರೆ ಪೆಟ್ರೋಲ್ ಜಾಸ್ತಿ ಖರ್ಚಾಗುತ್ತೆ ಅಂತ. ಅದು ಒಂದು ಕಡೆ ನಿಜ ಇದೆ, ಒಂದು ಸ್ವಲ್ಪ ಸುಳ್ಳು ಇದೆ. ಅದು ಹೇಗೆ ಅಂತಂದರೆ ನೋಡಿ, ಫಸ್ಟ್ ಕಾರ್ಬೋರೇಟರ್ ಇರ್ತಿತ್ತು ಫ್ಯೂಲ್ ಇಂಜೆಕ್ಷನ್ಗೆ ಕಾರ್ಬೋರೇಟರ್ ಅಂತ. ಅದನ್ನು ಅದೇನು ಮಾಡುತ್ತೆ ಅಂತಂದರೆ ಪೆಟ್ರೋಲ್ನ ಮತ್ತು ಏರ್ನ ಮಿಕ್ಸ್ ಮಾಡಿ ಇಂಜಿನ್ಗೆ ಕಳಿಸ್ತಾ ಇತ್ತು. ಆ ಕಾರ್ಬೋರೇಟರ್ ಸಿಸ್ಟಮಲ್ಲಿ ಏನಾಗುತ್ತೆ ಅಂತಂದರೆ, ನೀವು ಇಂಜಿನ್ ಸ್ಟಾರ್ಟ್ ಮಾಡಬೇಕಂದ್ರೆ ಜಾಸ್ತಿ ಪೆಟ್ರೋಲು ಇಂಜಿನ್ ಒಳಗಡೆ ಹೋಗಬೇಕಾಗುತ್ತೆ. ಸೊ ಆವಾಗ ನೀವು ಪದೇ ಪದೇ ಆಫ್ ಮಾಡಿ ಆನ್ ಮಾಡಿ ಇಂಜಿನ್ ಸ್ಟಾರ್ಟ್ ಮಾಡೋ ಪ್ರತಿ ಟೈಮಲ್ಲಿ ಸ್ವಲ್ಪ ಜಾಸ್ತಿ ಪೆಟ್ರೋಲ್ ಇಂಜಿನ್ಗೆ ಹೋಗುತ್ತೆ. ಸೊ ಅದರಿಂದಾಗೆ ಪೆಟ್ರೋಲ್ ಜಾಸ್ತಿ ಕನ್ಸ್ಯೂಮ್ ಆಗುತ್ತೆ ಅಂತ ಆವಾಗ ಹೇಳ್ತಿದ್ರು, ಅದು ನಿಜ. ಆದರೆ ಇವಾಗ ಬರ್ತಿರೋ ಫ್ಯೂಲ್ ಇಂಜೆಕ್ಷನ್ ಗಾಡಿಗೆ ಆ ಥರ ಏನೂ ಇಲ್ಲ. ನೀವು ಎಷ್ಟು ಸರಿ ಆದರೂ ಆಫ್ ಮಾಡಿ ಎಷ್ಟು ಸರಿ ಆದರೂ ಆನ್ ಮಾಡಿ ನಿಮ್ಮ ಇಂಜಿನ್ಗೆ ಪೆಟ್ರೋಲ್ ಎಷ್ಟು ಬೇಕೋ ಅಷ್ಟೇ ಹೋಗುತ್ತೆ. ಜಾಸ್ತಿ ಪೆಟ್ರೋಲ್ ಹೋಗಿ ಬರ್ನ್ ಆಗುವಂಥ ಚಾನ್ಸಸ್ ಏನೂ ಇರೋದಿಲ್ಲ. ಫ್ಯೂಲ್ ಇಂಜೆಕ್ಷನ್ ಸಿಸ್ಟಮ್ ಅನ್ನೋದು ಆ ಪೆಟ್ರೋಲು ಮತ್ತು ಏರ್ನ ಕರೆಕ್ಟು ಒಂದು ರೇಷಿಯೋದಲ್ಲಿ ಇಂಜಿನ್ಗೆ ಎಷ್ಟು ಬೇಕೋ ಅಷ್ಟೇ ಕಳಿಸ್ತಾ ಇರುತ್ತೆ. ಸೊ ಫ್ಯೂಲ್ ಇಂಜೆಕ್ಷನ್ ಇರೋ ಗಾಡಿಗಳಲ್ಲಿ ನೀವು ಎಷ್ಟು ಸರಿ ಆಫ್ ಮಾಡಿದ್ರು ಆನ್ ಮಾಡಿದ್ರು ಏನೂ ಆಗಲ್ಲ. ಆದರೆ ಇದರಲ್ಲಿ ಒಂದು ಪ್ರಾಬ್ಲಮ್ ಇದೆ, ಅದೇನು ಅಂತಂದರೆ ನೋಡಿ, ಈ ಬ್ಯಾಟ್ರಿ ಅನ್ನೋದು ಸ್ವಲ್ಪ ಬೇಗ ಡೌನ್ ಆಗೋ ಚಾನ್ಸಸ್ ಇದೆ. ಯಾಕಂತಂದರೆ ಪದೇ ಪದೇ ಆಫ್ ಮಾಡಿ ಆನ್ ಮಾಡಿ ನೀವು ಸೆಲ್ಫ್ ಹೊಡೆದ ಪ್ರತಿ ಸಾರಿ ಬ್ಯಾಟ್ರಿ ಸ್ವಲ್ಪ ಖರ್ಚಾಗುತ್ತೆ. ಸೊ ಅದೊಂದು ಪ್ರಾಬ್ಲಮ್ ಇರುತ್ತೆ. ಅದಕ್ಕೆ ನಾನು ಹೇಳ್ತೀನಿ, 1 ಮಿನಿಟ್ಗಿಂತ ಜಾಸ್ತಿ ನಿಂತ್ಕೊಳ್ಳಂಗಿದ್ರೆ ಆಫ್ ಮಾಡಿ, ಇಲ್ಲ ಅಂತಂದರೆ ನೀವು ಪದೇ ಪದೇ ಆಫ್ ಮಾಡಿ ಇಂಜಿನ್ ಆಫ್ ಮಾಡೋದು ಆನ್ ಮಾಡೋದು ಮಾಡಿಕೊಂಡ್ರೆ ಬ್ಯಾಟ್ರಿ ಡೌನ್ ಆಗುತ್ತೆ, ಪೆಟ್ರೋಲ್ ಏನು ಹೋಗಲ್ಲ. ಬಟ್ ಬ್ಯಾಟ್ರಿ ಮತ್ತೆ ರೀಚಾರ್ಜ್ ಆಗಬೇಕಂದ್ರೆ ಕೂಡ ಸ್ವಲ್ಪ ಪೆಟ್ರೋಲು ಕಂಟ್ರಿಬ್ಯೂಟ್ ಮಾಡುತ್ತೆ ಅದಕ್ಕೆ. ಸೊ ಹಾಗಾಗಿ 1 ಮಿನಿಟ್ಗಿಂತ ಜಾಸ್ತಿ ನಿಂತ್ಕೋಬೇಕಾದ್ರೆ ಮಾತ್ರ ಆಫ್ ಮಾಡಿ, 1 ಮಿನಿಟ್ಗಿಂತ ಒಳಗಡೆ ಇರುವಾಗ ಆಫ್ ಮಾಡುವ ಅವಶ್ಯಕತೆ ಇಲ್ಲ. ಬಟ್ ಇವಾಗ ಬರ್ತಿರೋ ಎಲ್ಲ ಗಾಡಿಗಳಿಗೂ ಆಟೋ ಆಫ್ ಅನ್ನೋದು ಒಂದು ಇಂಜಿನ್ ಆಟೋ ಕಟ್ ಆಫ್ ಅನ್ನೋ ಒಂದು ಫೀಚರ್ ಇರುತ್ತೆ. ಸೊ ತಾನಾಗೆ ಆಫ್ ಆಗಿಬಿಡುತ್ತೆ ಇಂಜಿನು, ಮತ್ತು ತಾನಾಗೆ ಆನ್ ಆಗುತ್ತೆ. ಸೊ ಇದೊಂದು ಆಯಿತು.
ಇನ್ನೊಂದು ನೆಕ್ಸ್ಟ್ ಪಾಯಿಂಟ್ ನೋಡಿಕೊಂಡ್ರೆ ಮೇಂಟೆನೆನ್ಸ್, ಗಾಡಿಯ ಮೇಂಟೆನೆನ್ಸ್ ನೋಡಿ. ಕಂಪನಿಯವರು ಹೇಳಿದ ಪ್ರಕಾರ 3 ತಿಂಗಳಿಗೋ 6 ತಿಂಗಳಿಗೋ ಅಥವಾ 1,000 ಕಿಲೋಮೀಟರ್ಗೋ 3,000 ಕಿಲೋಮೀಟರ್ಗೋ ಈ ಥರ ಆ ಕಂಪನಿ ರಿಕಮೆಂಡ್ ಮಾಡಿರುವಂತಹ ಈ ಶೆಡ್ಯೂಲ್ಸಲ್ಲಿ ನಿಮ್ಮ ಗಾಡಿ ಖಂಡಿತ ಸರ್ವಿಸ್ ಮಾಡಿಸ್ಲೇಬೇಕಾಗುತ್ತೆ. ಸರ್ವಿಸ್ ಮಾಡಿಸಿಲ್ಲ ಅಂದರೆ ಏನಾಗುತ್ತೆ ಅಂತಂದರೆ ನೋಡಿ, ಇಂಜಿನ್ ಹೆಡ್ ಒಳಗಡೆ ಕಾರ್ಬನ್ ಫಾರ್ಮೇಷನ್ ಆಗುತ್ತೆ. ಕಾರ್ಬನ್ ಫಾರ್ಮೇಷನ್ ಆದರೆ ನಿಮ್ಮ ಫ್ಯೂಲ್ ಕನ್ಸಂಪ್ಷನ್ನು ಜಾಸ್ತಿ ಆಗುತ್ತೆ. ಅದು ಹೇಗೆ ಅಂತಂದರೆ ಇಂಜಿನ್ ಪವರ್ ಕಡಿಮೆ ಆಗುತ್ತೆ. ಪವರ್ ಕಡಿಮೆ ಆದಂಗೆ ನಾವು ಜಾಸ್ತಿ ಆಕ್ಸಿಲರೇಟ್ ಮಾಡೋದು ಮಾಡ್ತೀವಿ. ಸೊ ಅವಾಗ ಫ್ಯೂಲ್ ಅನ್ನೋದು ಜಾಸ್ತಿ ಖರ್ಚಾಗುತ್ತೆ, ಅದರಿಂದ ಮೈಲೇಜ್ ಕಡಿಮೆ ಆಗೋ ಚಾನ್ಸಸ್ ತುಂಬಾ ಇದೆ. ಇದೊಂದು ವಿಷಯ ಗಮನದಲ್ಲಿಟ್ಕೊಳ್ಳಿ. ಮತ್ತು ಈ ಏರ್ ಫಿಲ್ಟರ್ಸು, ಫ್ಯೂಲ್ ಫಿಲ್ಟರ್ಸು ಏನೇನು ಬರುತ್ತಲ್ವ, ಏರ್ ಫಿಲ್ಟರು ಖಂಡಿತ ಅದು ಕ್ಲೀನ್ ಮಾಡಿಸ್ಲೇಬೇಕಾಗುತ್ತೆ. ಕ್ಲೀನ್ ಮಾಡೋದು ಅಥವಾ ಹೊಸದಾಕೋದು ಕಂಪನಿಯ ರೆಕಮೆಂಡೇಶನ್ ಪ್ರಕಾರ ಅದು ಮಾಡಿಸ್ಬೇಕಾಗುತ್ತೆ. ಇಲ್ಲ ಅಂತಂದರೆ ನಿಮ್ಮ ಗಾಡಿಯ ಪರ್ಫಾರ್ಮೆನ್ಸ್ ಕಮ್ಮಿ ಆಗುತ್ತೆ. ಪರ್ಫಾರ್ಮೆನ್ಸ್ ಕಮ್ಮಿ ಆಗಿದೆ ಅಂತಂದರೆ ಆಟೋಮೆಟಿಕಲಿ ಮೈಲೇಜ್ ಅನ್ನೋದು ಕೂಡ ಕಡಿಮೆ ಆಗುತ್ತೆ. ಮತ್ತು ನೆಕ್ಸ್ಟ್ ನೋಡಿಕೊಂಡ್ರೆ ಟೈರ್ ಪ್ರೆಷರು. ಟೈರ್ ಪ್ರೆಷರ್ ನೋಡಿ, ಪ್ರತಿಯೊಂದು ಕಂಪನಿ ಪ್ರತಿಯೊಂದು ಗಾಡಿಗೂ ಆ ಟೈರ್ಗೆ ತಕ್ಕಂತೆ ನಿಮ್ಮ ಟೈರಲ್ಲಿ ಎಷ್ಟು ಪ್ರೆಷರ್ ಇರಬೇಕು ಅಂತ ಒಂದು ಮ್ಯಾನ್ಯುವಲ್ ಕೊಟ್ಟಿರುತ್ತೆ. ನಿಮಗೆ ಹೊಸ ಗಾಡಿ ತೊಗೊಂಡಾಗ ಒಂದು ಬುಕ್ ಕೊಡ್ತಾರೆ, ಆ ಬುಕ್ ಓಪನ್ ಮಾಡಿ ನೋಡಿಕೊಂಡ್ರೆ ಅದರಲ್ಲಿರುತ್ತೆ ನಿಮ್ಮ ಫ್ರಂಟ್ ವೀಲಲ್ಲಿ ಎಷ್ಟು ಪ್ರೆಷರ್ ಇರಬೇಕು, ಬ್ಯಾಕ್ ವೀಲಲ್ಲಿ ಎಷ್ಟು ಪ್ರೆಷರ್ ಇರಬೇಕು ಅಂತ. ಅದರ ಪ್ರಕಾರ ನೀವು ಟೈರಲ್ಲಿ ಗಾಳಿ ಮೇಂಟೈನ್ ಮಾಡಬೇಕಾಗುತ್ತೆ. ಇನ್ನು ಅವ್ರು ಹೇಳಿರೋದಕ್ಕಿಂತ ಜಾಸ್ತಿ ಗಾಳಿ ಮೇಂಟೈನ್ ಮಾಡಿದ್ರೆ ಏನಾಗುತ್ತೆ ಅಂತಂದರೆ ಗಾಡಿಗೆ ವೆಯ್ಟ್ ಆಗುತ್ತೆ, ಮತ್ತು ಟೈರ್ ಕೂಡ ಬೇಗ ಸವ್ದು ಹೋಗುತ್ತೆ. ಅದೇ ನೀವು ಕಡಿಮೆ ಮಾಡಿದ್ರೆ ಫ್ರಿಕ್ಷನ್ ಜಾಸ್ತಿ ಆಗುತ್ತೆ, ಆ ವೀಲ್ಸ್ಗೂ ರೋಡ್ಗೂ ಫ್ರಿಕ್ಷನ್ ಜಾಸ್ತಿ ಆಗಿ ಗಾಡಿ ಮೂವ್ ಆಗಲಿಕ್ಕೆ ಜಾಸ್ತಿ ಏನು ಸ್ಟ್ರೆಸ್ ಆಗಬೇಕಾಗುತ್ತೆ ಇಂಜಿನು. ಸೊ ಅದರಿಂದಾಗಿ ಮೈಲೇಜ್ ಕಡಿಮೆ ಆಗುತ್ತೆ. ಮತ್ತು ಈ ಟೈರ್ ಪ್ರೆಷರ್ ಅನ್ನೋದು ಪ್ರತಿ 150-200 ಕಿಲೋಮೀಟರ್ ನೀವು ಓಡಿಸಿದ ಮೇಲೆ ನೀವು ಟೈರ್ ಪ್ರೆಷರ್ ಅನ್ನೋದು ಚೆಕ್ ಮಾಡಿಸ್ಲೇಬೇಕಾಗುತ್ತೆ. ಅದು ನೀವು ಓಡಿಸೋ ರೋಡ್ ಮೇಲೆ ಕೂಡ ಡಿಪೆಂಡ್ ಆಗಿರುತ್ತೆ ಇರುತ್ತೆ. ಮತ್ತು ಪೆಟ್ರೋಲ್ ಹಾಕ್ಸೋದು ಕೂಡ ರೂಪಾಯಿ ಲೆಕ್ಕದಲ್ಲಿ ಹಾಕಿಸ್ಬೇಡಿ. ಈಗ ಕೆಲವರು ಹಾಕಿಸ್ತಾರೆ 100 ರೂಪಾಯಿ, 200 ರೂಪಾಯಿ, 300 ರೂಪಾಯಿ ಈ ಥರ ಹಾಕಿಸ್ತಾರೆ. ಈ ಥರ ಹಾಕಿಸ್ಬಾರ್ದು, ಲೀಟ್ರ್ ಲೆಕ್ಕಗಳಲ್ಲೇ ಹಾಕಿಸ್ಬೇಕು. ಯಾವತ್ತಿಗೂ ಕೂಡ 1 ಲೀಟ್ರು 2 ಲೀಟ್ರು 3 ಲೀಟ್ರು ಈ ಥರ ಪೆಟ್ರೋಲ್ ಹಾಕಿಸ್ಬೇಕು. ಈ ಥರ ಪೆಟ್ರೋಲ್ ಹಾಕ್ಸೋದ್ರಿಂದ ಏನಾಗುತ್ತೆ ಅಂತಂದರೆ ನಿಮಗೆ ಮೈಲೇಜ್ ಅನ್ನೋದು ಪಕ್ಕ ಗೊತ್ತಾಗುತ್ತೆ. ಮತ್ತು ಪೆಟ್ರೋಲ್ ಪಂಪಲ್ಲಿ ಕೂಡ ಯಾವುದೇ ತರಹ ಫ್ರಾಡ್ ನಡೆಯದೇ ಇರೋ ಥರ ನಿಮಗೆ ಇರುತ್ತೆ ಇದರಲ್ಲಿ ಲೀಟ್ರ್ಗಳಲ್ಲಿ ಹಾಕ್ಸಿದ್ರೆ. ಅದೇ ನೀವು 100 ರೂಪೀಸ್ ಹಾಕಿದ್ರೆ ಅವರು ಯಾವ ಥರ ಸೆಟ್ ಮಾಡಿರ್ತಾರೋ ಗೊತ್ತಿಲ್ಲ, 100 ರೂಪೀಸ್ಗೆ ಎಷ್ಟು ಬರುತ್ತೆ ಅಂತ. ಏನೋ ಫ್ರಾಡ್ಸು ಅಂತ ಏನೋ ಯೂಟ್ಯೂಬ್ಗಳಲ್ಲೆಲ್ಲ ಹೇಳ್ತಾರೆ, ಅದು ನಿಜಾನೋ ಸುಳ್ಳು ನನಗೂ ಗೊತ್ತಿಲ್ಲ. ಬಟ್ ನಾನಂತೂ ಪೆಟ್ರೋಲ್ ಯಾವತ್ತಿಗೂ ಲೀಟ್ರ್ ಲೆಕ್ಕದಲ್ಲಿ ಹಾಕ್ಸ್ತೀನಿ. ಅದು ಕೂಡ ಒಂದು ಫಿಕ್ಸ್ಡ್ ಕ್ವಾಂಟಿಟಿ ಇಟ್ಕೊಂಡಿರ್ತೀನಿ. ಅದು ಹೇಗೆ ಅಂತಂದರೆ ನೋಡಿ, ನಮ್ಮದು ನನ್ನ ಹತ್ರ 2 ಗಾಡಿ ಇದೆ. ಈಗ ಒಂದು ಪಲ್ಸರ್ ಇದೆ, ಒಂದು ಮತ್ತು ಯಮಹಾ ರೇಜಿಯರ್ ಸ್ಕೂಟಿ ಒಂದಿದೆ, ಒಂದು ಗೇರ್ ವೆಹಿಕಲ್ ಕೂಡ ಇದೆ. ಈಗ ಪಲ್ಸರ್ ಗಾಡಿಗೆ ನೋಡಿಕೊಂಡ್ರೆ ನಾನು 6 ಲೀಟ್ರ್ ಹಾಕಿಸ್ತೀನಿ. ಒಂದು 240 ಕಿಲೋಮೀಟರ್ ನನ್ನ ಟಾರ್ಗೆಟ್ಟು, 6 ಲೀಟ್ರ್ ಹಾಕಿಸ್ತೀನಿ. ಲೀಟ್ರಿಗೆ 40 ಕಿಲೋಮೀಟರ್ ಇಟ್ಕೊಳ್ಳಿ. ಆ 40ಕ್ಕಿಂತ ಜಾಸ್ತಿ ಮೈಲೇಜ್ ಏನಿದೆಯೋ ಅದೆಲ್ಲ ಬೋನಸ್ ಲೆಕ್ಕಕ್ಕೆ ನನಗೆ ಅಷ್ಟೇ. ನನ್ನ ಟಾರ್ಗೆಟ್ ಮಾತ್ರ ಪರ್ ಲೀಟರ್ಗೆ 40 ಕಿಲೋಮೀಟರ್ ನನ್ನ ಗಾಡಿ ಕೊಡಬೇಕು. ನಾನು ಪ್ರತಿ ಸಾರಿ ಪೆಟ್ರೋಲ್ ಹಾಕ್ಸಿದ್ರೆ ಬರೀ 6 ಲೀಟ್ರ್ ಹಾಕಿಸ್ತೀನಿ. 6ಕ್ಕಿಂತ ಜಾಸ್ತಿ ಹಾಕ್ಸಲ್ಲ, ಕಡಿಮೆನೂ ಹಾಕ್ಸಲ್ಲ. ಅದು ಅಮೌಂಟ್ ಎಷ್ಟೇ ಆಗಲಿ 6 ಲೀಟ್ರ್ ಹಾಕಿಸ್ತೀನಿ. 6 ಲೀಟ್ರ್ ಹಾಕ್ಸಿ 240 ಕಿಲೋಮೀಟರ್ ಓಡಿಸ್ತೀನಿ. ಅದು ಆಮೇಲೆ ಇನ್ನೆಷ್ಟು ಉಳ್ಕೊಂಡಿದೆಯೋ ಅದೆಲ್ಲ ಬೋನಸ್ಸು, ಟ್ಯಾಂಕಲ್ಲೇ ಇರುತ್ತೆ ಹಂಗೆ. ಸೊ ಅದು ಯಾವಾಗಾದರೂ ಎಮರ್ಜೆನ್ಸಿ ಸಿಚುವೇಷನಲ್ಲಿ ನಮಗೆ ಯೂಸ್ ಆಗುತ್ತೆ. ಈ ಥರ ಒಂದು ಟಾರ್ಗೆಟ್ ಇಟ್ಕೊಂಡಿರಬೇಕು ಗಾಡಿ ಮೈಲೇಜು ಮತ್ತು ಈ ಪೆಟ್ರೋಲ್ ಬಗ್ಗೆ. ಇನ್ನು ಸ್ಕೂಟಿಗೆ ನೋಡಿಕೊಂಡ್ರೆ ಸ್ಕೂಟಿ ಅದು 5.5 ಲೀಟ್ರ್ ಏನೋ ಟ್ಯಾಂಕ್ ಕೆಪಾಸಿಟಿ ಇರೋದು. ನಾನು ಟ್ಯಾಂಕ್ ಫುಲ್ ಮಾಡಿಸ್ತೀನಿ, 200 ಕಿಲೋಮೀಟ್ರ್ ಓಡಿಸ್ತೀನಿ. ಅದು ಮೈಲೇಜ್ ಬಂದುಬಿಟ್ಟು 50-52 ಕೊಡುತ್ತೆ. 5.5 ಲೀಟ್ರು 50 ಅಂತಂದರೆ ಸುಮಾರು ನಿಮಗೆ 260 ಚಿಲ್ಲರೆ ಮೈಲೇಜ್ ಬರಬೇಕು. ನಾನು ಫುಲ್ ಟ್ಯಾಂಕ್ ಫಸ್ಟು ಫುಲ್ ಟ್ಯಾಂಕ್ ಮಾಡಿಸಿದ್ದೆ ಗಾಡಿ ತಗೊಂಡಾಗ. ಒಂದು 200 ಕಿಲೋಮೀಟ್ರ್ ಓಡಿಸ್ದೆ, ಆಮೇಲಿಂದ ಫುಲ್ ಟ್ಯಾಂಕ್ ಮಾಡಿಸ್ತಾ ಇದ್ದೀನಿ. ಪ್ರತಿಯೊಂದು ಸಾರಿ ಫುಲ್ ಟ್ಯಾಂಕೇ ಮಾಡಿಸ್ತೀನಿ. ಅದು ಹೇಗೆ ಅಂತಂದರೆ ನೋಡಿ, 200 ಕಿಲೋಮೀಟ್ರ್ಗೆ ಎಷ್ಟು ಸುಮಾರು ನನಗೆ ಗೊತ್ತಿದ್ದಂಗೆ ಒಂದು 4 ಲೀಟ್ರು ಹೋಗಿರುತ್ತೆ, 4-4.5 ಲೀಟ್ರ್. ಇನ್ನೊಂದು ಲೀಟ್ರು ಟ್ಯಾಂಕಲ್ಲಿ ಉಳಿದಿರುತ್ತೆ. ಮತ್ತೆ ಫುಲ್ ಟ್ಯಾಂಕ್ ಮಾಡಿಸಿದ್ರೆ 4 ಲೀಟ್ರು ನಾನು ಎಷ್ಟು ಖರ್ಚು ಮಾಡಿದ್ದೀನೋ ಅಷ್ಟು ಇದರಲ್ಲಿ ಬೀಳುತ್ತೆ. ಅವಾಗ ನಾನು ಟ್ಯಾಲಿ ಮಾಡ್ಕೋತೀನಿ, ನಾನು ಎಷ್ಟು ಪೆಟ್ರೋಲ್ ಹಾಕಿದ್ದೀನಿ, ಎಷ್ಟು ಓಡಿದ್ದೀನಿ ಅನ್ನೋದು. ಸೊ ಅಲ್ಲಿ ಮೈಲೇಜ್ ಎಷ್ಟು ಬರ್ತಿದೆ ಅಂತ ಪ್ರತಿ ಸಾರಿ ನನಗೆ ಈಸಿಯಾಗಿ ಗೊತ್ತಾಗುತ್ತೆ. ಫುಲ್ ಟ್ಯಾಂಕೇ ಮಾಡಿಸೋದು, ಯಾವತ್ತಿಗೂ ಕಮ್ಮಿ ಹಾಕ್ಸಲ್ಲ. ಈ ಥರ ಒಂದೇ ಥರ ಪೆಟ್ರೋಲ್, ಒಂದೇ ಕಂಪನಿ ಪೆಟ್ರೋಲು, ಒಂದೇ ಬಂಕ್ ಪೆಟ್ರೋಲು, ಅಥವಾ ಒಂದೇ ಸ್ಟೈಲಲ್ಲಿ ಪೆಟ್ರೋಲು ಅಂದರೆ ನೋಡಿ, 6 ಲೀಟ್ರ್ ಅಂದರೆ 6.5 ಲೀಟ್ರು, ಫುಲ್ ಟ್ಯಾಂಕ್ ಅಂದರೆ ಫುಲ್ ಟ್ಯಾಂಕು,
ಈ ಥರ ಮಾಡಿಸೋದ್ರಿಂದ ನಿಮ್ಮ ಮೈಲೇಜ್ ಬಗ್ಗೆ ನಿಮಗೆ ಒಂದು ಗಮನ ಇರುತ್ತೆ. ಗಾಡಿ ಹೇಗೆ ಓಡಿಸ್ತಾ ಇದ್ದೀರಾ ಅನ್ನೋದ್ರ ಕೂಡ ನಿಮಗೆ ಏನಂತಾರೆ ನಾಲೆಡ್ಜ್ ಇರುತ್ತೆ. ಸೊ ಅದ್ರ ಪ್ರಕಾರ ನೀವು ನಿಮ್ಮ ಗಾಡಿನ ಮೇಂಟೈನ್ ಮಾಡ್ಕೋಬೋದು. ಇನ್ನು ನೆಕ್ಸ್ಟ್ ನೋಡಿಕೊಂಡ್ರೆ ಗಾಡಿ ಮೇಲೆ ಲೋಡು. ಈಗ ಟೂ ವೀಲರ್ ಅಂದರೆ ಮ್ಯಾಕ್ಸಿಮಮ್ ಇಬ್ಬರೇ ಹೋಗಬೇಕಾಗಿರೋದು, ನೀವು ಮೂರು ಜನ ಹೋದರೆ ಮೈಲೇಜ್ ಕಡಿಮೆ ಆಗುತ್ತೆ. ಈ ಕೆಲವರು ಅಂತಾರೆ ಪೆಟ್ರೋಲ್ ರೇಟ್ ಎಲ್ಲ ಜಾಸ್ತಿ ಆಗಿದೆ, ನಾನು ಮೂರು ಜನ ಹಾಕ್ಕೊಂಡು ಹೋಗ್ತೀನಿ ಅಂತಂದರೆ, ಮೂರು ಜನ ನೀವು ಗಾಡಿಯಲ್ಲಿ ಓಡಿಸ್ಬೇಕಂತಂದರೆ ಮೂರು ಜನಕ್ಕೆ ಸಾಕಾಗೋಷ್ಟು ಪೆಟ್ರೋಲು ಹಾಕಬೇಕಾಗುತ್ತೆ. ಸೊ ಅದು ಒಂದು ಗಮನದಲ್ಲಿಟ್ಕೊಳ್ಳಿ. ಸೊ ನನಗೆ ಗೊತ್ತಿರೋ ಟಿಪ್ಸ್ ನಾನು ನಿಮ್ಗೆ ಹೇಳಿದ್ದೀನಿ. ಇದನ್ನು ಫಾಲೋ ಮಾಡಿದ್ರೆ ನಿಮ್ಮ ವೆಹಿಕಲ್ ಒಳ್ಳೆ ಮೈಲೇಜ್ ಕೊಡೋ ಚಾನ್ಸಸ್ ಇದೆ. ಒಂದ್ಸರಿ ಟ್ರೈ ಮಾಡಿ ನೋಡಿ. ಇದರಲ್ಲಿ ಏನಾದರೂ ನಿಮಗೆ ಡೌಟ್ಸ್ ಇದ್ದರೆ ಕಮೆಂಟ್ಸ್ ಮುಖಾಂತರ ತಿಳಿಸಿ, ಮತ್ತು ಇದರಲ್ಲಿ ಯಾವ ಪಾಯಿಂಟ್ ನಿಮಗೆ ಇಷ್ಟ ಆಯಿತು, ನೀವು ಯಾವ ಪಾಯಿಂಟ್ ಫಾಲೋ ಮಾಡ್ತಿದ್ದೀರಿ ಅನ್ನೋದು ಕೂಡ ಕಮೆಂಟ್ಸಲ್ಲಿ ತಿಳಿಸ್ಕೊಡಿ. ಆ್ಯಂಡ್ ಈ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು. ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಟೇಕ್ ಕೇರ್, ಬಾಯ್ ಬಾಯ್.